ನಮಸ್ಕಾರ ಸ್ನೇಹಿತರೆ, ಬನ್ನಿ ನಾವು ಈ ದಿವಸ ಪೊಂಗಾರು ಅಕ್ಕಿ, ಒಂದು ಆರೋಗ್ಯಕರ ಅಕ್ಕಿ ಇದು ತಮಿಳುನಾಡಲ್ಲಿ ಬೆಳೀತಾರಂತೆ, ಈ ಅಕ್ಕಿ ಮತ್ತು ಉದ್ದನ್ನು ಹಾಕಿ ಒಂದು ಇಡ್ಲಿ ಮಾಡೋಣ. ಈ ಅಕ್ಕಿ ಸ್ವಲ್ಪ ಕಪ್ಪಾಗಿರುತ್ತೆ, ಇದನ್ನು ಚೆನ್ನಾಗಿ ತೊಳೆದು ಒಂದು 6 ಗಂಟೆ ಕಾಲ ನೆನೆಸ್ಬೇಕಾಗತ್ತೆ. 1 ಲೋಟ ಉದ್ದಿಗೆ ನಾನಿಲ್ಲಿ 1 ಲೋಟ ಪೊಂಗಾರು ಅಕ್ಕಿ, 1 ಲೋಟ ಬೆಳ್ತಿಗೆ ಅಕ್ಕಿ ಹಾಕಿದ್ದೇನೆ. ಎರಡನ್ನು ಚೆನ್ನಾಗಿ ತೊಳೆದು 6-7 ಗಂಟೆ ಕಾಲ ನೆನೆಸಿಡಿ. ಉದ್ದನ್ನು ಸಹ ನೆನೆಸಿಡಿ. ಮೊದಲು ಉದ್ದನ್ನು ಅರ್ಧಿಟ್ಕೊಳ್ಳಿ. ನಾನು ಗ್ರೈಂಡರ್ ಉಪಯೋಗಿಸಿದ್ದೇನೆ, ಉದ್ದ ಅರ್ಧದನ್ನು ತೆಗೆದು ನಂತರದಲ್ಲಿ ಈ ಅಕ್ಕಿ ಹಾಕಿ ಅರ್ಧ ರವೆ ಹಾಕಿ ತೆಗೆದಿಡಿ. ಇದೀಗ ಹುಳಿ ಬಂದ ಇಟ್ಟು ಸ್ವಲ್ಪ ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಇಡ್ಲಿ ತಟ್ಟೆಗೆ ತುಪ್ಪ ಹಾಕಿ ಹಿಟ್ಟನ್ನು ಹಾಕಿ 10 ನಿಮಿಷ ಕಾಲ ಬೇಯಿಸಬೇಕು. ಈ ಅಕ್ಕಿ ಸ್ವಲ್ಪ ನಮ್ಮ ಕೊಚ್ಚಿಗೆ ಅಕ್ಕಿ ಹಾಗೇ ಇರುತ್ತೆ, ಬೇಯಲಿಕ್ಕೆ ಸ್ವಲ್ಪ ಸಮಯ ತಗೊಳ್ಳುತ್ತೆ. ನೀವು ಅದನ್ನು ಅಕ್ಕಿಯನ್ನು ರವೆ ಇದಕ್ಕೆ ತರಬೇಕು, ನೈಸಾಗಿ ಅರೆದ್ರೆ ಇಡ್ಲಿ ಅಪ್ಪಚ್ಚಿ ಆಗುತ್ತೆ, ತುಂಬ ಚೆನ್ನಾಗಿ ಮೆದುವಾಗಿ ಇಡ್ಲಿ ಇರುತ್ತೆ. ಮಾಡಿ ನೋಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.